ನಮಸ್ಕಾರ ಕೆಸಿ ನ್ಯೂಸ್ ಗೆ ಸ್ವಾಗತ ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್ ವಿಶ್ವದೆಲ್ಲೆಡೆ 68ನೇ ಗಣರಾಜ್ಯೋತ್ಸವ ಆಚರಿಸಿದ ಭಾರತೀಯರು ಜಿಲ್ಲಾಡಳಿತ ವತಿಯಿಂದ ವಿದ್ಯಾನಗರದಲ್ಲಿ ನಡೆಯಿತು ಧ್ವಜವಂದನ ಕಾರ್ಯ ಜನರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ವೇದಿಕೆ ಜನಪ್ರತಿನಿಧಿ ಸಭೆ ಪೌರರಿಗೆ ನೈಜ ಸ್ವಾತಂತ್ರ್ಯವಿರುವ ಪುಣ್ಯಭೂಮಿ ನಮ್ಮ ಭಾರತ ದೇಶ ಎಂದ ಕಂದಾಯ ಸಚಿವ ಇ ಚಂದ್ರಶೇಖರನ್ ಜಿಲ್ಲೆಯಲ್ಲಿ ಧ್ವಜವಂದನೆ ಸ್ವೀಕರಿಸಿದ ಸಚಿವರು ಗಣರಾಜ್ಯೋತ್ಸವ ದಂಗವಾಗಿ ಜಿಲ್ಲಾಡಳಿತ ವತಿಯಿಂದ ನಡೆಯಿತು ವಿನೋದಾವಳಿ ಸ್ಪರ್ಧೆಗಳು ಗಣ್ಯರು ಸಹಿತ ಸಾರ್ವಜನಿಕರು ಭಾಗಿ ಗುಡ್ಡೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಭಾರಿ ಸಡಗರದಿಂದ ನಡೆಯಿತು ವರ್ಷಾವಧಿ ಜಾತ್ರೆ ನಡೆಯುತ್ತಿದೆ ವಿಶೇಷ ವೈದಿಕ ಕಾರ್ಯ ಕಾಸರಗೋಡಿನಲ್ಲಿ ಜರುಗಿದ ಕೇರಳ ಮಹಿಳಾ ಸಂಘದ ಜಿಲ್ಲಾ ಅಧ್ಯಯನ ಶಿಬಿರ ಉದ್ಯಾವರದ ಗ್ರೀನ್ ಸ್ಟಾರ್ ಕ್ಲಬ್ ವತಿಯಿಂದ ಆರಂಭಗೊಂಡಿದೆ ಶಿಬಿರ ಹಲವು ಕಾರ್ಯಕ್ರಮಗಳು ಆಯೋಜನೆ ಭಾನುವಾರ ಸಮಾರೋಪ ಮಂಜೇಶ್ವರದ ಕೆಜೆಎಂ ಮಲ್ಲಕುದಿ ರಸ್ತೆ ಅವಸ್ಥೆ ಶೋಚನೀಯ ದುರಸ್ತಿ ಕಾರ್ಯಾರ್ಥದಲ್ಲೇ ಮೊಟಕಾಗಿರುವುದಾಗಿ ಗ್ರಾಮಸ್ಥರು ಆರೋಪ ಇದೀಗ ವಾರ್ತೆಗಳು ವಿವರವಾಗಿ ದೇಶ 68ನೇ ಗಣರಾಜ್ಯೋತ್ಸವವನ್ನು ಗುರುವಾರ ಆಚರಿಸಿತು ಇದರ ಅಂಗವಾಗಿ ಜಿಲ್ಲಾಡಳಿತ ವತಿಯಿಂದ ವಿದ್ಯಾನಗರದ ನಗರಸಭಾ ಮೈದಾನದಲ್ಲಿ ನಡೆದ ಪಥಸಂಚಲನದಲ್ಲಿ ಕಂದಾಯ ಸಚಿವ ಇ ಚಂದ್ರಶೇಖರನ್ ಧ್ವಜಾರೋಹಣಗೈದು ವಂದನೆ ಸ್ವೀಕರಿಸಿದರು ಗುರುವಾರ ಬೆಳಗ್ಗೆ ವಿದ್ಯಾನಗರದ ನಗರಸಭಾ ಕ್ರೀಡಾಂಗಣದಲ್ಲಿ ಕಂದಾಯ ಸಚಿವ ಇ ಚಂದ್ರಶೇಖರನ್ ಧ್ವಜಾರೋಹಣಗೈದು ಪಥಸಂಚಲನದಲ್ಲಿ ಧ್ವಜವಂದನೆ ಸ್ವೀಕರಿಸಿದರು पोलिस महिला पोलिस सशस्त्र पड़े अबकारी एनसीसी कैडेट जूनियर रेड क्रॉस आर्मी विंग स्काउट्स एंड गाइड्स नेवल विंग स्टूडेंट पोलिस कैडेट मत्तितर तंडगलो पथसंचलन पाल्गोंडवु सुधा टीपी विमेन एसआई कासरगोड वुमेन पुलिस सीनियर डिवीजन एनसीसी जवाहर नवोदय विद्यालय पोलिस स्टूडेंट जयमाता शाले विद्यार्थी नडेद बैंड मेला पथसंचलन के रंगेरिसितवु शासक एनएन लिकुनो पीबी अब्दुल रज़ाक जिलाधिकारी के जीवन बाबू जिला पोलिस वरिष्ठाधिकारी के जे सैमन जिला पंचायत अध्यक्ष एजीसी बशीर मोदलाद गण्यरु उपस्थितरिद्दरु
ಎಲ್ಲಾ ವಿಭಾಗಗಳ ಜನರ ಶಬ್ದ ಆಲಿಸಲು ಇರುವ ವೇದಿಕೆ ಜನಪ್ರತಿನಿಧಿ ಸಭೆಯಾಗಿದೆ ದೇಶದಲ್ಲಿ ಎಲ್ಲರ ಭಾವನೆಗಳಿಗೆ ಬೆಲೆ ನೀಡಲು ಪ್ರಯತ್ನ ಮಾಡಬೇಕು ಆಗ ಮಾತ್ರ ರಾಷ್ಟ್ರ ನಿರ್ಮಾಣಕ್ಕೆ ಪಣತೊಟ್ಟ ಹೋರಾಟಗಾರರಿಗೆ ನಿಜವಾದ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದು ರಾಜ್ಯ ಕಂದಾಯ ಸಚಿವ ಈ ಚಂದ್ರಶೇಖರನ್ ತಿಳಿಸಿದ್ದಾರೆ ಅವರು ವಿದ್ಯಾನಗರದಲ್ಲಿ ಗಣರಾಜ್ಯೋತ್ಸವ ನಿಮಿತ್ತ ಧ್ವಜವಂದನೆ ಸ್ವೀಕರಿಸಿ ಮಾತನಾಡುತ್ತಿದ್ದರು ನಮ್ಮ ದೇಶ ಸಮತ್ವದೆಡೆಗೆ ಸಾಗಬೇಕು ಶೋಷಣೆಗಳನ್ನು ತಡೆಯಬೇಕು ಜಾತ್ಯತೀತ ಮೌಲ್ಯಗಳು ಪ್ರಜಾಪ್ರಭುತ್ವಕ್ಕೆ ಹಿಡಿದ ಕೈಗನ್ನಡಿ ಪಾರ್ಲಿಮೆಂಟ್ನಲ್ಲಿ ಭಿನ್ನ ಅಭಿಪ್ರಾಯಗಳಿಗೆ ಅವಕಾಶವಿದೆ ವಿವಿಧ ಅಭಿಪ್ರಾಯ ವ್ಯಕ್ತಪಡಿಸಲು ಸ್ವಾತಂತ್ರ್ಯ ಎನ್ನುವುದು ನೈಜ ಅರ್ಥದಲ್ಲಿ ಒಬ್ಬ ಪೌರನಿಗೆ ಲಭಿಸುವಂತ ಪುಣ್ಯಭೂಮಿ ನಮ್ಮ ದೇಶ ಎಂದು ಈ ಚಂದ್ರಶೇಖರನ್ ಅಭಿಪ್ರಾಯಪಟ್ಟರು ജനാധിപത്യമെന്ന വാക്കുകൊണ്ട് ഭരണഘടന വ്യക്തമാക്കുന്നത് പാർലമെന്ററി ജനാധിപത്യം എല്ലാ വിഭാഗങ്ങളുടെയും ശബ്ദം ഉയർന്നു കേൾക്കുന്ന ജനാധിപത്യത്തിന്റെ ശ്രീകോവിലാണ് നമ്മുടെ ജനപ്രതിനിധി സഭകൾ ജനാധിപത്യത്തിൽ ഭരണം സ്നേഹപൂർവമായ സമ്മർദ്ദം കൊണ്ടാണ് നടത്തേണ്ടത് നിർബന്ധപൂർവമായ ശാസനമുണ്ടല്ലോ പാർലമെന്ററി ജനാധിപത്യത്തിൽ ഭിന്ന അഭിപ്രായങ്ങൾക്ക് സഹിഷ്ണുതയ്ക്കും ഭരണഘടന പ്രാമുഖ്യം നൽകുന്നുണ്ട് റിപ്പബ്ലിക് എന്നതുകൊണ്ട് ഉദ്ദേശിക്കുന്നത് രാഷ്ട്രീയ സമത്വത്തിൽ അധിഷ്ഠിതമായ ദേശരാഷ്ട്രമാണ് ഏകാധിപത്യത്തിനും അരാജകത്വത്തിനും ഏകസ്വരതയ്ക്കും റിപ്പബ്ലിക്കിൽ സ്ഥാനമില്ല ബഹുസ്വരതയുടെ പുണ്യഭൂമിയാണ് നമ്മുടെ റിപ്പബ്ലിക് ಏಕಾಧಿಪತ್ಯ ಸಮಾಜವಾದ ಜಾತ್ಯತೀತ ಅಂಶಗಳು ಒಂದಕ್ಕೊಂದು ನಂಟು ಹೊಂದಿದೆ ಏಕಾಧಿಪತ್ಯವೆಂದರೆ ಹೊರಗಿನವರು ನಮ್ಮ ವಿಷಯದಲ್ಲಿ ಹಸ್ತಕ್ಷೇಪ ಮಾಡದಿರಲು ಇರುವ ಅಧಿಕಾರವೇ ಹೊರತು ಸ್ವೇಚ್ಛಾಚಾರ ಆಗಿರಬಾರದು ಎಂದು ಸಚಿವರು ಕರೆಯಿತರು ಗಣರಾಜ್ಯೋತ್ಸವದ ಅಂಗವಾಗಿ ಕಾಸರಗೋಡು ಜಿಲ್ಲಾಡಳಿತ ವತಿಯಿಂದ ಸಾಂಸ್ಕೃತಿಕ ಹಾಗೂ ವಿನೋದಾವಳಿ ಸ್ಪರ್ಧೆಗಳು ನಡೆದವು ಪಥಸಂಚಲನ ಕಾರ್ಯಕ್ರಮದ ಬಳಿಕ ವಿದ್ಯಾನಗರದ ನಗರಸಭಾ ಕ್ರೀಡಾಂಗಣದಲ್ಲಿ ನಡೆದ ಸ್ಪರ್ಧೆಗಳಲ್ಲಿ ಗಣ್ಯರು ಸಹಿತ ಸಾರ್ವಜನಿಕರು ಪಾಲ್ಗೊಂಡು ಸಂಭ್ರಮಿಸಿದರು ಗಣರಾಜ್ಯೋತ್ಸವದ ಅಂಗವಾಗಿ ಜಿಲ್ಲಾಡಳಿತದ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವಿನೋದಾವಳಿ ಸ್ಪರ್ಧೆ ನಡೆಯಿತು ಜಿಲ್ಲಾ ಪೊಲೀಸ್ ಅಧಿಕಾರಿ ಕೆಜೆ ಸೈಮನ್ ನೇತೃತ್ವದ ಪೊಲೀಸ್ ತಂಡ ಹಾಗೂ ವ್ಯಾಪಾರ ವ್ಯವಸಾಯ ಏಕತಾ ಸಮಿತಿಯ ಯುವ ಘಟಕ ಜಿಲ್ಲಾಧ್ಯಕ್ಷರ ನೇತೃತ್ವದ ವ್ಯಾಪಾರಿಗಳ ತಂಡದ ಮಧ್ಯೆ ಹಗ್ಗಜಗ್ಗಾಟ ಸ್ಪರ್ಧೆ ನಡೆಯಿತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಜಿಸಿ ಬಶೀರ್ ನಾಯಕತ್ವದ ಜನಪ್ರತಿನಿಧಿಗಳ ತಂಡ ಹಾಗೂ ಜಿಲ್ಲಾಧಿಕಾರಿ ಕೆ ಜೀವನ್ ಬಾಬು ನಾಯಕತ್ವದ ಅಧಿಕಾರಿಗಳ ತಂಡದ ಮಧ್ಯೆಯೂ ಸೌಹಾರ್ದ ಸ್ಪರ್ಧೆ ಏರ್ಪಟ್ಟಿತು ಶಾಲಾ ವಿದ್ಯಾರ್ಥಿಗಳಿಂದ ಯೋಗ ಪ್ರದರ್ಶನ ನಡೆಯಿತು ಶೃಂಗಾರಿ ಮೇಳ ಪ್ರದರ್ಶನ ನೆರೆದವರನ್ನು ಸಂಭ್ರಮದಲ್ಲಿ ತೇಲಾಡುವಂತೆ ಮಾಡಿತು ಸೌಹಾರ್ದ ಸ್ಪರ್ಧೆಯಲ್ಲಿ ಹಲವಾರು ತಂಡಗಳು ಪಾಲ್ಗೊಂಡವು
ವೀರ ಸೈನಿಕರಿಗೆ ಗೌರವ ಅರ್ಪಣೆ ಸಲ್ಲಿಸುವ ಮೂಲಕ ತೆಕ್ಕಿಲ್ ಪರಂಬ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ನಿವೃತ್ತ ಸೈನಿಕ ಕಾನತೂರು ನಾರಾಯಣ ನಂಬಿಯಾರವರನ್ನು ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಶಾಲೆಯಲ್ಲಿನ ಅಮರ್ ಜವಾನ್ ಸ್ಮೃತಿ ಮಂಟಪಕ್ಕೆ ನಿವೃತ್ತ ಸೈನಿಕ ಕಾನತೂರು ನಾರಾಯಣ ನಂಬಿಯಾರ್ ಪುಷ್ಪಚಕ್ರ ಅರ್ಪಿಸಿದರು. ಭಾರತ ಚೈನಾ ಯುದ್ಧದಲ್ಲಿ ಭಾಗವಹಿಸಿದ್ದ ಧೀರ ನಿವೃತ್ತ ಸೈನಿಕ ನಾರಾಯಣ ನಂಬಿಯಾರವರನ್ನು ವಾರ್ಡ್ ಸದಸ್ಯ ಸುಕುಮಾರನ್ ಆಲಿಂಗಲ್ ಶಾಲು ಹೊದಿಸಿ ಸನ್ಮಾನಿಸಿದರು. ಶಾಲಾ ರಕ್ಷಕ ಶಿಕ್ಷಕ ಸಮಿತಿ ಅಧ್ಯಕ್ಷ ಎಂ ಬಾಲಗೋಪಾಲನ್ ಅಧ್ಯಕ್ಷತೆ ವಹಿಸಿದರು. ಶಾಲಾ ಮುಖ್ಯೋಪಾಧ್ಯಾಯ ಎಜೆ ಪ್ರದೀಪ್ ಚಂದ್ರ ಧ್ವಜಾರೋಹಣ ಕಾರ್ಯವನ್ನು ನಿರ್ವಹಿಸಿದರು. ಪಿಟಿಎ ಉಪಾಧ್ಯಕ್ಷ ಸಿದ್ದಿಕ್ ಚಟ್ಟಂಚಾಲ್, ಮಹಿಳಾ ಪಿಟಿಎ ಅಧ್ಯಕ್ಷೆ ವಂದನಾ ವಿಜಯನ್, ಸ್ಟಾಫ್ ಕಾರ್ಯದರ್ಶಿ ಟಿ ಕೆ ಶ್ರೀಧರನ್, ಕುಂಜಿಕಣ್ಣನ್ ಕಚೇರಿ ಮೊದಲಾದವರು ಮಾತನಾಡಿದರು. ಕೂಡ್ಲಿನ ಗುಡ್ಡೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವರ್ಷಾವಧಿ ಜಾತ್ರೆ ಭಾರೀ ಸಂಭ್ರಮದೊಂದಿಗೆ ಜರುಗಿತು. ಉಚ್ಚಿಲ ಪದ್ಮನಾಭ ತಂತ್ರಿಗಳು ವೈದಿಕ ಕಾರ್ಯಗಳಿಗೆ ನೇತೃತ್ವವಿತ್ತರು. ಶುಕ್ರವಾರ ಶ್ರೀಕ್ಷೇತ್ರದಲ್ಲಿ ದೈವಗಳ ಕೋಲನೇಮ ನಡೆಯಲಿದೆ. ಗುಡ್ಡೆ ಮಹಾಲಿಂಗೇಶ್ವರ ದೇವಸ್ಥಾನದ ವರ್ಷಾವಧಿ ಜಾತ್ರೆ ಹಾಗೂ ದೈವಗಳ ಕೋಲ ನಡೆಯುತ್ತಿದೆ. ಉಚ್ಚಿಲ ಪದ್ಮನಾಭ ತಂತ್ರಿಗಳ ಕಾರ್ಮಿಕತ್ವದಲ್ಲಿ ಜಾತ್ರೆ ನಡೆಯಿತು. ಗುರುವಾರ ಬೆಳಗ್ಗಿನಿಂದಲೇ ಶ್ರೀಕ್ಷೇತ್ರದಲ್ಲಿ ಶುದ್ಧಿ ಕಲಶ, ನವಕ, ತಂಬಿಲ ಮೊದಲಾದ ವೈದಿಕ ಕಾರ್ಯಗಳು ನೆರವೇರಿದವು. ಅಪರಾಹ್ನ ಮಹಾಪೂಜೆಯಲ್ಲಿ ದೇವರಿಗೆ ವಿಶೇಷ ನೈವೇದ್ಯಗಳನ್ನು ಅರ್ಪಿಸಲಾಯಿತು. ತರುವಾಯ ಅನ್ನ ಸಂತರ್ಪಣೆ ನೆರವೇರಿತು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ದೇವಕೀತನಯ ಇವರಿಂದ ಹರಿಕಥೆ, ಬಾಲಗೋಕುಲ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ಜರುಗಿತು. ಶುಕ್ರವಾರ ಶ್ರೀಕ್ಷೇತ್ರದಲ್ಲಿ ದೈವಗಳ ಕೋಲನೇಮ ಜರುಗಲಿದೆ. ಕೇರಳ ಮಹಿಳಾ ಸಂಘದ ಜಿಲ್ಲಾ ಅಧ್ಯಯನ ಶಿಬಿರ ಜರುಗಿತು. ನುಳ್ಳಿಪಾಡಿಯಲ್ಲಿರುವ ಎಐಟಿಯುಸಿ ಕಚೇರಿ ಸಭಾಂಗಣದಲ್ಲಿ ನಡೆದ ಶಿಬಿರದಲ್ಲಿ ಹಲವು ಮಂದಿ ಸದಸ್ಯರು ಪಾಲ್ಗೊಂಡರು. ಕೇರಳ ಮಹಿಳಾ ಸಂಘದ ಜಿಲ್ಲಾ ಅಧ್ಯಯನ ಶಿಬಿರ ಜರುಗಿತು. ನುಳ್ಳಿಪಾಡಿಯಲ್ಲಿರುವ ಎಐಟಿಯುಸಿ ಕಚೇರಿ ಸಭಾಂಗಣದಲ್ಲಿ ನಡೆದ ಶಿಬಿರವನ್ನು ಸಮಿತಿ ರಾಜ್ಯ ಕಾರ್ಯದರ್ಶಿ ಎಪಿ ವಸಂತ ಉದ್ಘಾಟಿಸಿದರು. ಇಂಡಿಯನ್ ಸ್ವಾತಂತ್ರ್ಯ ಪ್ರಸ್ಥಾನದಲ್ಲಿ ತನ್ನೇ ಏಕದೇಶಂ 28 ಶತಮಾನತ್ತೋಳ ಸ್ತ್ರೀ ಜೈಲ್ವಾಸಂ ಅನುಭವಿಸಿಟ್ಟುಂಡ ಎಂದಾಣ್ ಪರಯುನ್ನದು. ಇವರೊಕ್ಕೆ ಜೈಲ್ವಾಸಂ ಅನುಭವಿಸಿಟ್ಟುಳ್ಳದು ಇಂಡ್ಯಕ್ಕೆ ಸ್ವಾತಂತ್ರ್ಯ ಲಭಿಚಾ ಮನುಷ್ಯನೆ ಪೋಲೆ ತುಲ್ಯತೆಯೋಡುಗೂಡಿ ಜೀವಿಕಾನುಳ್ಳ ಅವಕಾಶಂ ತಂಗಳ್ಕು ಉಂಟಾಗುಮೆನ್ನುಳ್ಳ ಒಂದು ಪ್ರತ್ಯಾಶೆಯುಡೆ ಭಾಗಮಾಯಿಟ್ಟ ಒಂದು ಪ್ರದೇಶಕ್ಕೆ ോടൊപ്പമായിരുന്ന ഈ സ്ത്രീകളെല്ലാം തന്നെ സ്വാതന്ത്ര്യ സമര പ്രസ്ഥാനത്തിലൊക്കെ തന്നെ ഇറങ്ങിത്തിരിച്ചിട്ടുള്ളത്. ഇന്നത്തെ ദിവസത്തിന് വലിയൊരു പ്രത്യേകതയുണ്ട് അല്ലേ? ഇന്നത്തെ ദിവസത്തിന്റെ പ്രത്യേകത നമ്മുടെ രാജ്യം റിപ്പബ്ലിക് ആയിട്ടുള്ള ദിവസമാണ്. ಜಿಲ್ಲಾಧ್ಯಕ್ಷೆ ಇ ಮಾಲತಿ ಅಧ್ಯಕ್ಷತೆ ವಹಿಸಿದ್ರು. ರಾಜ್ಯಾಧ್ಯಕ್ಷ ಕಮಲಾ ಸದಾನಂದ ಮುಖ್ಯ ಭಾಷಣ ಮಾಡಿದ್ರು. ಜಿಲ್ಲಾ ಕಾರ್ಯದರ್ಶಿ ಪಿ ಭಾರ್ಗವಿ, ಎನ್ ಯಮುನಾ, ಮೇರಿ ಜಾರ್ಜ್, ಬೀನಾ ರತ್ನಾಕರ್, ಎಂ ಎಂ ಲಕ್ಷ್ಮಿ, ಮಿ ಮಿನಿ, ಎಂ ಹಸೈನಾರ್, ಲಿಜು ಅಬುಬಕ್ಕರ್ ಮೊದಲಾದವರು ಮಾತನಾಡಿದರು. ಮಂಜೇಶ್ವರ ಉದ್ಯಾವರದ ಗ್ರೀನ್ ಸ್ಟಾರ್ ಕ್ಲಬ್ ವತಿಯಿಂದ ಆರೋಗ್ಯ ಮಾಹಿತಿ ಹಾಗೂ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಗುರುವಾರ ಶಿಬಿರ ಆರಂಭಗೊಂಡಿದ್ದು ಉದ್ಯಾವರದಲ್ಲಿ ಪೆತೆಂಟ್ರ ತನಕ ಕಾರ್ಯಕ್ರಮ ಜರುಗಲಿರುವುದಾಗಿ ಸಮಿತಿ ಪದಾಧಿಕಾರಿಗಳು ಮಂಜೇಶ್ವರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಉದ್ಯಾವರದ ಗ್ರೀನ್ ಸ್ಟಾರ್ ಕ್ಲಬ್ನ ಮೊದಲ ವಾರ್ಷಿಕೋತ್ಸವದ ಅಂಗವಾಗಿ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಉದ್ಯಾವರದ ರಫಾ ಸಭಾಂಗಣದಲ್ಲಿ ಗುರುವಾರ ಆರಂಭಗೊಂಡ ಕಾರ್ಯಕ್ರಮದಲ್ಲಿ ಆರೋಗ್ಯದ ಬಗ್ಗೆ ಮಾಹಿತಿ, ರಕ್ತದಾನ ಶಿಬಿರ, ಚಿಲ್ಡ್ರನ್ ಫೆಸ್ಟ್, ಹೊನಲು ಬೆಳಕಿನಲ್ಲಿ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆಯೋಜಿಸಿರುವುದಾಗಿ ಪದಾಧಿಕಾರಿಗಳು ಹೇಳಿದ್ದಾರೆ. 27ನೇ ತಿಥಿ ರಾವಿಲೆ 9:30 ಮಣಿಕೆ, 28ನೇ ತಿಥಿ 9:30 ಮಣಿಕೆ ಬ್ಲಡ್ ಡೊನೇಟೆಡ್ ಕ್ಯಾಂಪೂ, ಅದುಪೋಲೆ ತನ್ನ ಹೆಲ್ತ್ ಕ್ಲಾಸ್, ಶುಗರ್ನ ಪಟ್ಟಿಟ್ಟುಳ್ಳ ಕ್ಲಾಸ್ ಆಗ ನಡತ್ತದ. ಅದುಪೋಲೆ ತನ್ನ ಗ್ರೀನ್ ಸ್ಟಾರ್ ಈ ರೂಢೀಕರಿಕ್ಕಾನುಳ್ಳ ಕಾರಣ ಜೀವಕಾರುಣ್ಯ ಪ್ರವರ್ತನಂ ನಡತ್ತಾನಾನ. ಇಪ್ಪತ್ತೆಂಟರಂದು ಬೆಳಿಗ್ಗೆ ನಡೆಯುವ ಆರೋಗ್ಯ ಮಾಹಿತಿ ಕಾರ್ಯಕ್ರಮದಲ್ಲಿ ಮಧುಮೇಹದ ಕುರಿತಾಗಿ ಡಾಕ್ಟರ್ ಪ್ರಭಾಕರ್ ರೈ ಮುಡಿಯಾರು ತರಗತಿ ನಡೆಸಲಿದ್ದಾರೆಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕ್ಲಬ್ ನಿರ್ದೇಶಕ ಮುಸ್ತಫಾ ಉದ್ಯಾವರ, ಅಧ್ಯಕ್ಷ ಅಸ್ಲಂ ಉದ್ಯಾವರ, ಪ್ರಧಾನ ಕಾರ್ಯದರ್ಶಿ ರವೂಫ್, ಕೋಶಾಧಿಕಾರಿ ಶಂಶುದ್ದೀನ್, ಸ್ಪೋರ್ಟ್ಸ್ ಕ್ಯಾಪ್ಟನ್ ಸಿದ್ದಿಕ್ ಮಂಜೇಶ್ವರ, ಉಪಾಧ್ಯಕ್ಷ ಆರಿಫ್ ಮೊದಲಾದವರು ಉಪಸ್ಥಿತರಿದ್ದರು.
ಮಂಜೇಶ್ವರದ ಕೆಜೆಎಂ ಮಲ್ಲಕುದಿ ರಸ್ತೆ ಕಾಮಗಾರಿ ಅರ್ಧದಲ್ಲೇ ಮೊಟಕುಗೊಂಡಿದ್ದು ಸಂಚಾರಕ್ಕೆ ತೊಡಕುಂಟಾಗಿರುವುದಾಗಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಸಮಸ್ಯೆ ಪರಿಹರಿಸಬೇಕೆಂದು ಒತ್ತಾಯಿಸಲಾಗಿದೆ. ಕಳೆದ ಹಲವು ವರ್ಷಗಳಿಂದ ದುರಸ್ತಿ ಕಾಣದಿದ್ದ ಮಂಜೇಶ್ವರ ಸಮೀಪದ ಕೆಜೆಎಂ ಮಲ್ಲಕುದಿ ರಸ್ತೆ ಶೋಚನೀಯ ಅವಸ್ಥೆಯಲ್ಲಿದೆ. ಇತ್ತೀಚೆಗೆ ಶಾಸಕರ ನಿಧಿಯಿಂದ 25 ಲಕ್ಷ ರೂಪಾಯಿ ಮಂಜೂರಾದ ಕಾರಣ ದುರಸ್ತಿ ಕಾರ್ಯವಹಿಸಿದ್ದ ಗುತ್ತಿಗೆದಾರರೋರ್ವರು ರಸ್ತೆ ದುರಸ್ತಿಯನ್ನು ನಡೆಸಿದ್ದರು. ಈ ವೇಳೆ ದುರಸ್ತಿ ಕಾಮಗಾರಿ ಅರ್ಧಂಬರ್ಧ ನಡೆಸಿರುವುದನ್ನು ಊರವರು ಪ್ರಶ್ನಿಸಿದ್ದಕ್ಕೆ ಗುತ್ತಿಗೆದಾರ ಅರ್ಧದಲ್ಲೇ ಕಾಮಗಾರಿಯನ್ನು ಮೊಟಕುಗೊಳಿಸಿ ಪರಾರಿಯಾಗಿರುವುದಾಗಿ ನಾಗರಿಕರು ಆರೋಪಿಸಿದ್ದಾರೆ. ಈ ಬಗ್ಗೆ ಪ್ರತಿನಿಧಿಗಳ ಸಹಿತ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ರಸ್ತೆ ಸಾಗುವ ಪ್ರದೇಶಗಳಲ್ಲಿ 200ಕ್ಕಿಂತಲೂ ಹೆಚ್ಚು ಕುಟುಂಬ ವಾಸಿಸುತ್ತಿದ್ದು ರಸ್ತೆಯ ಶೋಚನೀಯ ಅವಸ್ಥೆಯಿಂದ ಸಾರ್ವಜನಿಕರು ಸಂಚರಿಸಲು ಬಾವಣೆ ಪಡುತ್ತಿದ್ದಾರೆ. ಸಮಸ್ಯೆ ಬಗ್ಗೆ ತಕ್ಷಣ ಸ್ಪಂದಿಸಿ ರಸ್ತೆಯ ದುರಸ್ತಿ ಕಾಮಗಾರಿ ಸಮರ್ಪಕವಾಗಿ ಪೂರ್ಣಗೊಳಿಸುವ ಕಾರ್ಯ ನಡೆಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮೊದಲಾದ ಹೋರಾಟ ನಡೆಸುವುದಾಗಿ ಊರವರು ಮುನ್ನೆಚ್ಚರಿಕೆ ನೀಡಿದ್ದಾರೆ. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ನಾಟ್ಯರತ್ನ ಕಣ್ಣನ್ ಪಾಟಾಳಿ ಸ್ಮಾರಕ ಕಥಕಳಿ ಟ್ರಸ್ಟ್ ವತಿಯಿಂದ ಸಂಸ್ಮರಣೆ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯ ಹಮ್ಮಿಕೊಳ್ಳಲಾಗಿದೆ. ಇದೇ ತಿಂಗಳ 27ರಿಂದ 29ರವರೆಗೆ ಪರವನಡಕದಲ್ಲಿ ಸಮಾರಂಭ ಜರುಗಲಿದೆ ಎಂದು ಪದಾಧಿಕಾರಿಗಳು ಹೇಳಿದರು. ನಾಟ್ಯರತ್ನ ಕಣ್ಣನ್ ಪಾಟಾಳಿ ಸ್ಮಾರಕ ಕಥಕಳಿ ಟ್ರಸ್ಟ್ ನೇತೃತ್ವದಲ್ಲಿ ವಾರ್ಷಿಕ ಸಂಸ್ಮರಣೆ ಹಾಗೂ ನಾಟ್ಯ ಆಚಾರ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಇದೇ ತಿಂಗಳ 27, 28, 29ರಂದು ಜರುಗಲಿದೆ. ಪರವನಡಕದ ಮಾಡೆಲ್ ರೆಸಿಡೆನ್ಸಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. ನಾಟ್ಯರತ್ನಂ ಕಣ್ಣನ್ ಪಾಟಾಳಿ ಆಶಾಂದೆ ಪೇರಿಲುಳ್ಳ ಈ ವರ್ಷತ್ತೆ ನಾಟ್ಯಾಚಾರ್ಯ ಪುರಸ್ಕಾರಂ ಟಿ ಕೃಷ್ಣನ್ ആണ്. നാട്യാചാര്യ പുരസ്കാരത്തിന് പുറമെ ആശാൻ്റെ പേരിൽ തന്നെ ഒരു പ്രത്യേക പുരസ്കാരവും കഴിഞ്ഞ 2 വർഷമായി ഞങ്ങൾ നൽകി വരുന്നുണ്ട്. ഈ പ്രത്യേക പുരസ്കാരം ഈ വർഷം കാസർഗോഡ് സ്വദേശിയായിട്ടുള്ള വാസുദേവ കുണ്ട്ലായർക്കാണ്. 29ന് പ്രധാന പരിപാടികൾ നടക്കുക. പരവനടുക്കത്തെ പാഞ്ചജന്യം ഓഡിറ്റോറിയത്തിൽ ട്രസ്റ്റ് ചെയർമാൻ്റെ അധ്യക്ഷതയിൽ കെ കുഞ്ഞിരാമൻ MLA പരിപാടികൾ ഉദ്ഘാടനം ചെയ്യും. നേരത്തെ പറഞ്ഞ 2 പുരസ്കാരങ്ങളും നൽകുന്നത് കാസർഗോഡിൻ്റെ MLA ആയിട്ടുള്ള എന്നെ നെല്ലിക്കുന്നാണ്. ഡോക്ടർ വി ജയരാജൻ അവാർഡ് ജേതാക്കളെ പരിചയപ്പെടുത്തും. സുദ്ദിഗോഷ്ഠിയിലെ ഡോക്ടർ AM ശ്രീധരൻ, സന്തോഷ് പനയാൽ, കെ സതീശൻ നമ്പ്യാർ, പി ഭാസ്കരൻ, മാധവൻ പാട്ടാളി മുതലായവർ ഉപസ്ഥിതരായിരുന്നു. ರಾಜ್ಯ ಸರ್ಕಾರದ ಪೂರ್ಣ ವಿದ್ಯುತೀಕರಣದ ಅಂಗವಾಗಿ ಕಾಸರಗೋಡು ಎಲೆಕ್ಟ್ರಿಕಲ್ ವಿಭಾಗದ ವತಿಯಿಂದ ಕುತ್ತಿಕೋಲು ತೀರ್ಥಂಕರ ನಿವಾಸಿ ಬಟ್ಟೆನ್ ಎಂಬುವರ ಮನೆಗೆ ಉಚಿತ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಯಿತು. ಇದರ ಸುಚಾನ್ ಕಾರ್ಯವನ್ನು ಡೆಪ್ಯೂಟಿ ಚೀಫ್ ಇಂಜಿನಿಯರ್ ಮೋಸಸ್ ರಾಜ್ಕುಮಾರ್ ನಿರ್ವಹಿಸಿದರು. ಕೇರಳ ಸರ್ಕಾರದ ಸಂಪೂರ್ಣ ವಿದ್ಯುತೀಕರಣದ ಅಂಗವಾಗಿ ಕಾಸರಗೋಡು ಎಲೆಕ್ಟ್ರಿಕಲ್ ಡಿವಿಷನ್ ನೌಕರರು ಕುತ್ತಿಕೋಲಿನ ತೀರ್ಥಂಕರೆಯಲ್ಲಿರುವ ಬಟ್ಟೆನ್ ಎಂಬುವರ ಮನೆಗೆ ಉಚಿತವಾಗಿ ವಿದ್ಯುತ್ ಸಂಪರ್ಕ ಕಲ್ಪಿಸಿದರು. ಇದಕ್ಕಿರುವ ಆರ್ಥಿಕ ನಿಧಿಯನ್ನು ನೌಕರರು ಒಟ್ಟಾಗಿ ನಿರ್ವಹಿಸಿದರು. ವಿದ್ಯುತ್ ಸಂಪರ್ಕದ ಸ್ವಿಚ್ಆನ್ ಕಾರ್ಯವನ್ನು ಕಾಸರಗೋಡು ಎಲೆಕ್ಟ್ರಿಕಲ್ ಡೆಪ್ಯೂಟಿ ಚೀಫ್ ಇಂಜಿನಿಯರ್ ಮೋಸಸ್ ರಾಜ್ಕುಮಾರ್ ನಿರ್ವಹಿಸಿದರು. ಇತರವರು ಉತ್ಸಾಹಪೂರ್ವಂ ಜನಗಳ ಸಹಾಯಿಕ ಎನ್ನುವ ದೌತ್ಯತೋಡು ಕೂಡಿ ಏಟೆಡುತ್ತಿರುವ ಈ ಪರಿಪಾಡಿ ತೀರ್ಚಯಾಯಿಟಂ ನಾನ್ ಅಂಗೇಚಂ ಅಭಿನಂದಿಕ್ಕುನು. ತೀರ್ಚಯಾಯಿಟ ಈ ವಿಧತಲ್ಲುಳ್ಳ ಸಹಾಯ ಹಸ್ತಂ ഈ നമ്മുടെ ഏറ്റവും പാവപ്പെട്ടവരുടെ ഈ ഉന്നത വിജയത്തിന് വേണ്ടി അവരുടെ ഉന്നമനത്തിന് വേണ്ടിയും സഹായിക്കുന്നത് തീർച്ചയായിട്ടും നല്ല ഒരു കാര്യം തന്നെയാണ്. വാർഡ് സദസ്യ മണികണ്ഠ അധ്യക്ഷത വഹിച്ചു. എക്സിക്യൂട്ടീവ് എഞ്ചിനീയർ പി സുരേന്ദ്ര, അസിസ്റ്റന്റ് എക്സിക്യൂട്ടീവ് എഞ്ചിനീയർ നാഗരാജ് ഭട്ട്, കെ ഭാസ്കര, മുരളീധർ, കെ ശ്രീനിവാസ്, എം മോഹൻ, കെ അശോക് മുതലായവർ ഈ സന്ദർഭത്തിൽ ഉപസ്ഥിതരായിരുന്നു. ಕಾಸರಗೋಡು ಪೆರಂಬಳದ ಸಮೀಪ ಕಪ್ಪನಡಕ ನಿವಾಸಿ ಗೋವಿಂದನ್ ಎಂಬುವರ ಮನೆಗೆ ಉಚಿತ ವಿದ್ಯುತ್ ಸಂಪರ್ಕವನ್ನು ಒದಗಿಸಲಾಯಿತು. ಕಾಸರಗೋಡು ವಿದ್ಯುನ್ ಮಂಡಳಿ ವಿಭಾಗದ ವತಿಯಿಂದ ಈ ಉಚಿತ ಸಂಪರ್ಕವನ್ನು ನೀಡಲಾಯಿತು. ರಾಜ್ಯ ಸರ್ಕಾರದ ಪೂರ್ಣ ವಿದ್ಯುತೀಕರಣದ ಅಂಗವಾಗಿ ಕಾಸರಗೋಡು ವ್ಯಾಪ್ತಿಯಲ್ಲಿ ಕಪ್ಪನಡಕದ ಗೋವಿಂದನ್ ಎಂಬುವರ ಮನೆಗೆ ಉಚಿತ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲಾಯಿತು. ಕಾಸರಗೋಡು ಸರ್ಕಲ್ ಡೆಪ್ಯೂಟಿ ಚೀಫ್ ಇಂಜಿನಿಯರ್ ಮೋಸಸ್ ರಾಜ್ಕುಮಾರ್ ಸುಚನ್ ಕಾರ್ಯವನ್ನು ನಿರ್ವಹಿಸಿದರು. ಓಕೆ.
असिस्टेंट इंजीनियर नागराज भट मुरलीधर इतर नौकरू सदर्भली उपस्थितर को मत वार्ते मुख्यांश ವಿಶ್ವದೆಲ್ಲೆಡೆ 68ನೇ ಗಣರಾಜ್ಯೋತ್ಸವ ಆಚರಿಸಿದ ಭಾರತೀಯರು ಜಿಲ್ಲಾಡಳಿತ ವತಿಯಿಂದ ವಿದ್ಯಾನಗರದಲ್ಲಿ ನಡೆಯಿತು ಧ್ವಜವಂದನ ಕಾರ್ಯ ಜನರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ವೇದಿಕೆ ಜನಪ್ರತಿನಿಧಿ ಸಭೆ ಪೌರರಿಗೆ ನೈಜ ಸ್ವಾತಂತ್ರ್ಯವಿರುವ ಪುಣ್ಯಭೂಮಿ ನಮ್ಮ ಭಾರತ ದೇಶ ಎಂದ ಕಂದಾಯ ಸಚಿವ ಇ ಚಂದ್ರಶೇಖರನ್ ಜಿಲ್ಲೆಯಲ್ಲಿ ಧ್ವಜವಂದನೆ ಸ್ವೀಕರಿಸಿದ ಸಚಿವರು ಗಣರಾಜ್ಯೋತ್ಸವ ದಂಗವಾಗಿ ಜಿಲ್ಲಾಡಳಿತ ವತಿಯಿಂದ ನಡೆಯಿತು ವಿನೋದಾವಳಿ ಸ್ಪರ್ಧೆಗಳು ಗಣ್ಯರು ಸಹಿತ ಸಾರ್ವಜನಿಕರು ಭಾಗಿ ಗುಡ್ಡೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಭಾರೀ ಸಡಗರದಿಂದ ನಡೆಯಿತು ವರ್ಷಾವತಿ ಜಾತ್ರೆ ನಡೆಯುತ್ತಿದೆ ವಿಶೇಷ ವೈದಿಕ ಕಾರ್ಯ ಕಾಸರಗೋಡಿನಲ್ಲಿ ಜರುಗಿದ ಕೇರಳ ಮಹಿಳಾ ಸಂಘದ ಜಿಲ್ಲಾ ಅಧ್ಯಯನ ಶಿಬಿರ ಉದ್ಯಾವರದ ಗ್ರೀನ್ ಸ್ಟಾರ್ ಕ್ಲಬ್ ವತಿಯಿಂದ ಆರಂಭಗೊಂಡಿದೆ ಶಿಬಿರ ಹಲವು ಕಾರ್ಯಕ್ರಮಗಳು ಆಯೋಜನೆ ಭಾನುವಾರ ಸಮಾರೋಪ ಮಂಜೇಶ್ವರದ ಕೆಜೆಎಂ ಮಲ್ಲಕುದಿ ರಸ್ತೆ ಅವಸ್ಥೆ ಶೋಚನೀಯ ದುರಸ್ತಿ ಕಾರ್ಯ ಅರ್ಧದಲ್ಲೇ ಮೊಟಕಾಗಿರುವುದಾಗಿ ಗ್ರಾಮಸ್ಥರು ಆರೋಪ ಇಲ್ಲಿಗಿಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು